subscribe to our channel and press the bell button for latest educational videos. Hi friends, welcome to Classic Education YouTube channel. Myself Virupaksh. Today onwards, in each session we will going to discuss the mental ability questions which are asked in previous years. In munde pratiyond session alli en madanandre hindin varsha kelidanta mental ability questions na solve maartta hogana. Banni nodkon barana. First question ee tara ide enandre, if the E F G H I J K is coded as V U I S R Q in certain language, then limit is coded as. Andre en kelidara andre, if E F G H I J K na V U I S R Q anta code madidre limit na yav tara code martiri anta kelidare. So now first barko bidana. E F G H I J K na en madidare andre V U I S R Q anta code madidare. Friends nodri illi E ge V na tagondidare, F ge U tagondidare. So ivu enagide andre opposite words agide. Opposite words yav tara andre ivaga nivu coding decoding alli ಎರಡು ವರ್ಡ್ನ ತೊಗೊಂಡ್ರೆ ಅದ್ರ ಸಮ್ ಎಷ್ಟು ಬರಬೇಕಂದ್ರೆ 27 ಬರಬೇಕು. ಈಗ ಇನ ಫೈವ್ ಅಂತ ಕೋಡ್ ಮಾಡಿದ್ರೆ ವಿನ 22 ಅಂತ ಕೋಡ್ ಮಾಡ್ತೀವಿ. ಸೊ 22 ಪ್ಲಸ್ ಫೈವ್ ಮಾಡಿದ್ರೆ ಎಷ್ಟಾಯಿತು? 27 ಆಯಿತು. ಅದೇ ಥರ ಏನು ಮಾಡಿದರೆ ಪ್ರತಿಯೊಂದು ನೋಡ್ರಿ, ಈಗ ಎಫ್ನ ತೊಗೊರಿ, 6 ಇದೆ, ಯು 21 ಇದೆ. ಸೊ ಈ ಥರ ಇವ್ರು ಏನು ಮಾಡಿದ್ದಾರೆ, ಡಿಕೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಾವೇನು ಮಾಡೋಣ, ಈಗ ಈ ಶಬ್ದದ ಅಪೋಸಿಟ್ ವರ್ಡ್ ಬರೀತಾ ಹೋಗೋಣ. ಸೊ ಈಗ ಲಿಮಿಟಿಗೆ ಏನು ಬರುತ್ತೆ ನೋಡೋಣ. ಬನ್ನಿ, ಲಿಮಿಟ್. ಸೊ ಎಲ್ದು ಅಪೋಸಿಟ್ ಎಷ್ಟು ಬರುತ್ತೆ? ಎಲ್ದು ಓ ಬರುತ್ತೆ, ಐದು ಆರ್ ಬರುತ್ತೆ, ಎಮ್ದು ಎನ್ ಬರುತ್ತೆ, ಆಮೇಲೆ ಐದು ಆರ್ ಬರುತ್ತೆ, ಆಮೇಲೆ ಟಿದು ಜಿ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಡಿಕೋಡ್ ಮಾಡಿದಾಗ ಏನು ಆನ್ಸರ್ ಸಿಕ್ತಂದರೆ ಓ ಆರ್ ಎನ್ ಆರ್ ಜಿ ಸಿಕ್ತು. ಸೊ ಇಲ್ಲಿ ಆಪ್ಷನ್ ಯಾವುದಿದೆ ಅಂದರೆ ಫೋರ್ತ್ ಆಪ್ಷನ್ ಇದೆ. ಸೊ ನಿಮಗೆ ಅಪೋಸಿಟ್ಸ್ ವರ್ಡ್ಸ್ ಬೇಕಂದರೆ ನಾನಿಲ್ಲಿ ಕೊಡ್ತೀನಿ, ಅದನ್ನ ಬಯಟ್ ಮಾಡಿಬಿಡ್ರಿ. ಎ ಝಡ್ ಬಿ ವೈ ಸಿ ಎಕ್ಸ್ ಡಿ ಡಬ್ಲ್ಯೂ ಇ ವಿ ಎಫ್ ಯು ಜಿ ಟಿ ಎಚ್ ಎಸ್ ಐ ಆರ್ ಜೆ ಕ್ಯೂ ಕೆ ಪಿ ಎಲ್ ಒ ಎಮ್ ಎನ್. ಸೊ ಇವು ಇಷ್ಟು ವರ್ಡ್ಸ್ನ ನೀವು ನೆನ್ಪಿಟ್ಕೊಳ್ಳೋಕ್ಕೆ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಅಪೋಸಿಟ್ ವರ್ಡ್ಸ್ ಸಿಗುತ್ತೆ. ಅಪೋಸಿಟ್ ವರ್ಡ್ಸ್ ಅಂದರೆ ಏನಂದರೆ ಇವೆರಡನ್ನೂ ಸಮ್ ಮಾಡಿದಾಗ ನಿಮ್ಗೆ ಆನ್ಸರು 27 ಬರಬೇಕು. ಸೊ ಈ ಫಾರ್ ಎಕ್ಸಾಂಪಲ್ ಎ ಒನ್ನು ಝಡ್ 26, ಎರಡನ್ನೂ ಕೊಡಿಸ್ರಿ. 26 ಪ್ಲಸ್ ಒನ್ ಎಷ್ಟಾಯಿತು? 27. ಅದೇ ಥರ ನಿಮ್ಗೆ ಏನಾಗುತ್ತೆ, ಸೊ ದೀಸ್ ಆರ್ ದ ಅಪೋಸಿಟ್ ವರ್ಡ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ಸ್. ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಆ ಥರದ ಕ್ವಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಿಸ್ ಆಗಿರೋ ನಂಬರ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಸೀರೀಸ್ ಏನಿದೆ? ಸೀರೀಸ್ ಏನಿದೆ ಅಂದರೆ 2, 4, 12, 48, 240 ಅಂತ ಇದೆ. ಸೊ ಇಲ್ಲಿ ನೋಡಿ ಡಿಫ್ರೆನ್ಸ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗಿದೆ. ಅಂದರೆ ಇದು ಸೀರೀಸ್ ಯಾವುದ್ರಲ್ಲಿದೆ ಅಂದರೆ ಮಲ್ಟಿಪ್ಲಿಕೇಶನಲ್ಲಿದೆ. 2ಗೆ ಎಷ್ಟು ಗುಣಿಸಿದ್ರೆ 4 ಬರುತ್ತೆ? 2. ಸೊ 4ರಿಂದ ಎಷ್ಟು ಗುಣಿಸಿದ್ರೆ 12 ಬರುತ್ತೆ? 3. ಸೊ 12ನ ಎಷ್ಟರಲ್ಲೇ ಗುಣಿಸಿದ್ರೆ 48 ಬರುತ್ತೆ? ಇಂಟು 4. ಸೊ ಅದೇ ಥರ ನೆಕ್ಸ್ಟು ಇವಾಗ ನೀವು 240 ಬರಬೇಕಂದ್ರೆ 48ಗೆ ಎಷ್ಟು ಗುಣಿಸ್ಬೇಕು? 5. ಸೊ ಇಲ್ಲಿ ನೋಡಿ ಸೀರೀಸ್ ಯಾವ ಥರ ಇದೆ ಅಂದರೆ 2, 3, 4, 5. ಸೊ ನೆಕ್ಸ್ಟ್ ಏನು ಬರುತ್ತೆ? 6 ಬರುತ್ತೆ. ಸೊ ನೀವು ಇವಾಗ 240 ಇಂಟು 6 ಮಾಡಿದ್ರೆ ನಿಮ್ಗೆ ಉತ್ತರ ಬರುತ್ತೆ. ಸೊ 600, 6 4s are 24, 6 2s are 12, ಪ್ಲಸ್ 4, 2, 14. ಸೊ ಆನ್ಸರ್ ಏನು ಬಂತು? 1440. ಸೊ ಇಲ್ಲಿ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಇಫ್ ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 6 ಡೇಸ್, ಇಫ್ ಎ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 10 ಡೇಸ್,
ಇನ್ ಹೌ ಮೆನಿ ಡೇಸ್ ಕ್ಯಾನ್ ಬಿ ಅಲೋನ್ ಕಂಪ್ಲೀಟ್ ದ ವರ್ಕ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ಆ್ಯಂಡ್ ಬಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 6 ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಎ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 10 ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಕಂಡುಹಿಡಿಬೇಕಂದ್ರೆ ವರ್ಕ್ ಡನ್ ಬೈ ದ ಟೋಟಲ್ ನಂಬರ್ ಆಫ್ ಡೇಸ್ ಟೇಕನ್ ಬೈ ದ ಬಿ ಅಂತ ಕೇಳಿದ್ದಾರೆ. ಬಿ ಎಷ್ಟು ದಿನನ ಎಷ್ಟು ದಿನ ತೊಗೋತಾರೆ ಅದೇ ವರ್ಕ್ ಕಂಪ್ಲೀಟ್ ಮಾಡೋಕ್ಕಂತ ಕೇಳಿದ್ದಾರೆ. ಸೊ ನೋಡಿರಿ ಇಲ್ಲಿ ವರ್ಕ್ ಡನ್ ಬೈ ಎ ಎ ಆ್ಯಂಡ್ ಬಿ ಇನ್ ಒನ್ ಡೇ ಎಷ್ಟಾಗುತ್ತಂದರೆ ವರ್ಕ್ ಡನ್ ಬೈ ಎ ಪ್ಲಸ್ ಬಿ ಇನ್ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಇನ್ ಒನ್ ಡೇ ಈಕ್ವಲ್ ಟು 1/6 ಆಗುತ್ತೆ. ಅದೇ ಥರ ವರ್ಕ್ ಡನ್ ಬೈ ಎ ಇನ್ ಒನ್ ಡೇ ಎಷ್ಟಾಗುತ್ತಂದರೆ 1/10 ಆಗುತ್ತೆ. ಸೊ ನಾವಿವಾಗ ವರ್ಕ್ ಡನ್ ಬೈ ಬಿ ಇನ್ ಒನ್ ಡೇ ಎಷ್ಟಂತ ಕಂಡುಹಿಡಿಬೇಕು. ಸೊ ಇಲ್ಲಿ ನೋಡಿರಿ 1/A+B ಈಕ್ವಲ್ ಟು 1/A+1/B. 1/A+B ಎಷ್ಟಿದೆ? 1/A+B ಈಕ್ವಲ್ ಟು 6 ಇದೆ, 1/6 ಇದೆ. ಸೊ 1/A ಎಷ್ಟಾಗುತ್ತೆ ಅಂದರೆ 1/10 ಆಗುತ್ತೆ. ಸೊ 1+B. ಸೊ ಇದನ್ನು ನೀವು ಫೈಂಡ್ ಔಟ್ ಮಾಡಿದ್ರೆ 1/6 ಮೈನಸ್ 1/10 ಆಗುತ್ತೆ. ಸೊ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಎಷ್ಟು ಬರುತ್ತೆ ಅಂದರೆ ನಿಮಗೆ 30, 6 5s 6 5 30. ಸೊ 5 ಬರುತ್ತೆ, 13 30. ಸೊ 2/30 ಆಗುತ್ತೆ. ಟೂ ಬೈ ತರ್ಟಿ ಆಗುತ್ತೆ ಅಂದರೆ ಎಷ್ಟಾಗುತ್ತೆ? 1/15 ಆಗುತ್ತೆ. 2 1s 2 15s. ಸೊ ಇಲ್ಲಿ ವರ್ಕ್ ಡನ್ ಬೈ ಬಿ ಇನ್ ಒನ್ ಡೇ ಎಷ್ಟಾಗುತ್ತೆ ಅಂದರೆ ವರ್ಕ್ ಡನ್ ಬೈ ಬಿ ಇನ್ ಒನ್ ಡೇ ಎಷ್ಟಾಗುತ್ತೆ ಅಂದರೆ 1/15 ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಡೇಸ್ ಟೇಕನ್ ಬೈ ಬಿ ಎಷ್ಟಾಗುತ್ತೆ ಅಂದರೆ 15 ಡೇಸ್ ಆಗುತ್ತೆ. ಸೊ ಬಿ ಎಷ್ಟು ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಾರೆ ಅಂದರೆ 15 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ? ಅ ಪರ್ಸನ್ ಸ್ಪೆಂಡ್ಸ್ 30% ಆಫ್ ಹಿಸ್ ಸ್ಯಾಲ್ರಿ ಆನ್ ಫುಡ್ ಆ್ಯಂಡ್ ಟರ್ನ್ 10% ಆನ್ ಹೌಸ್ ರೆಂಟ್. ಇಫ್ ಹಿ ಈಸ್ ಲೆಫ್ಟ್ ವಿತ್ 12,000 rupees, ವಾಟ್ ಈಸ್ ಹಿ ಸ್ಯಾಲ್ರಿ ಅಂತ ಕೇಳಿದ್ದಾರೆ. ನೋಡ್ಕೊಂಬರೋಣ. ಸೊ ರೆಂಟಿಗೆ ಎಷ್ಟು ಸ್ಪೆಂಡ್ ಮಾಡ್ತಾರೆ? 30% ಸ್ಪೆಂಡ್ ಮಾಡ್ತಾರೆ. ಫುಡ್ಡಿಗೆ ಎಷ್ಟು ಸ್ಪೆಂಡ್ ಮಾಡ್ತಾರೆ? 10% ಸ್ಪೆಂಡ್ ಮಾಡ್ತಾರೆ. ಸೊ ಇವಾಗ 100%ಅಲ್ಲಿ ಎಷ್ಟು ಹೋಯಿತು? 100%ಅಲ್ಲಿ 30 minus 10 ಮಾಡಿದ್ರೆ 60% ಉಳಿತು. ಸೊ 60% ಸ್ಯಾಲ್ರಿ ಉಳಿತು. ಅದು 60% ಎಷ್ಟಂದರೆ 12,000 rupees. 60% ಈಕ್ವಲ್ ಟು 12,000 rupees ಆಯಿತು. ಸೊ 100% ಎಷ್ಟು ಅಂತ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 12,000 × 100 / 60. 6 1 6 2 200 × 100. ಸೊ ಎಷ್ಟಾಗುತ್ತೆ ಅಂದರೆ 20,000 rupees ಆಗುತ್ತೆ. ಸೊ ಇಲ್ಲಿ ನಮ್ಗೆ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ರಿ. ಇನ್ ದ ಫಾಲೋವಿಂಗ್ ಕ್ವಶನ್ ಟೂ ಸ್ಟೇಟ್ಮೆಂಟ್ ಫಾಲೋಡ್ ಬೈ ದ ಕನ್ಕ್ಲೂಷನ್ ವಿಚ್ ಆರ್ ನಂಬರ್ಡ್ 1 and 2 ಆರ್ ಗಿವನ್. ಸೆಲೆಕ್ಟ್ ದ ಆನ್ಸರ್ ವಿಚ್ ಈಸ್ ಒಪ್ಟೈನ್ ಬೈ ದ ಲಾಜಿಕಲ್ ಮೆಥಡ್ ಆಫ್ಟರ್ ಅಸ್ಯೂಮಿಂಗ್ ಗಿವನ್ ಸ್ಟೇಟ್ಮೆಂಟ್. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ನಿಮ್ಗೆ 2 ಹೇಳಿಕೆ ಕೊಟ್ಟಿರ್ತಾರೆ. ಆ 2 ಹೇಳಿಕೆನ ನೀವು ಲಾಜಿಕಲ್ ವೆನ್ ಡೈಗ್ರಾಮಲ್ಲಿ ಹಾಕಿ ಅದರಿಂದ ಏನು ಕನ್ಕ್ಲೂಷನ್ ಬರುತ್ತಲ್ಲ ಅದು ಯಾವ್ದು ಕರೆಕ್ಟ್ ಅಂತ ಹೇಳಬೇಕು. ಸೊ ಏನು ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟು? ಸಮ್ ಕ್ಯಾಮಲ್ಸ್ ಆರ್ ಶಿಪ್ಸ್ ಅಂತ ಕೊಟ್ಟಿದ್ದಾರೆ. ಸಮ್ ಕ್ಯಾಮಲ್ಸ್ ಆರ್ ಶಿಪ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ? ನೋ ಶಿಪ್ ಈಸ್ ಬೋಟ್ ಅಂತ ಕೊಟ್ಟಿದ್ದಾರೆ. ಸೊ ನೋ ಶಿಪ್ ಈಸ್ ಬೋಟ್ ಅಂದರೆ ಫಸ್ಟ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೆಲವೊಂದು ಒಂಟೆಗಳು ಕುರಿಗಳಂತ ಕೊಟ್ಟಿದ್ದಾರೆ. ಸೊ ಈ ಥರ ಬರುತ್ತೆ, ಕೆಲವೊಂದು ಒಂಟೆಗಳು ಕುರಿಗಳಂತ. ಎರಡನೇದ್ರಲ್ಲಿ ಏನು ಕೊಟ್ಟಿದ್ದಾರೆ?
ಯಾವ ಕುರಿನೂ ಹಡಗಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ರಿ ಇಲ್ಲಿ ಯಾವ ಕುರಿನೂ ಹಡಗಲ್ಲ ಅಂತ ಮಾಡಿದ್ದೀವಿ. ಸೊ ಕನ್ಕ್ಲೂಷನ್ ಏನು ಕೊಟ್ಟಿದ್ದಾರೆ ಅಂದರೆ ಸಮ್ ಶಿಪ್ಸ್ ಆರ್ ಕ್ಯಾಮಲ್ಸ್. ಇಲ್ಲಿ ನೋಡ್ರಿ ಸಮ್ ಶಿಪ್ಸ್ ಆರ್ ಕ್ಯಾಮಲ್ಸ್. ಸೊ ನಮ್ದೇನಾಗುತ್ತೆ ಆಪ್ಷನ್ ಒನ್ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಏನು ಕೊಟ್ಟಿದ್ದಾರೆ ಸಮ್ ಕ್ಯಾಮಲ್ಸ್ ಆರ್ ನಾಟ್ ಬೋಟ್ಸ್ ಅಂತ ಕೊಟ್ಟಿದ್ದಾರೆ. ಸಮ್ ಕ್ಯಾಮಲ್ಸ್ ಆರ್ ನಾಟ್ ಬೋಟ್ ಯಾಕಂದರೆ ಇಲ್ಲಿ ನೋಡ್ರಿ ನೋ ಶಿಪ್ ಈಸ್ ಅ ಬೋಟ್ ಅಂತ ಕೊಟ್ಟಿದ್ದಾರೆ. ಸೊ ನೋ ಶಿಪ್ ಈಸ್ ಅ ಬೋಟ್ ಅಂದರೆ ಇಷ್ಟು ಪಾರ್ಟ್ ಏನಾಗ್ಬಿಡುತ್ತಲ್ಲ ಇಷ್ಟು ಕ್ಯಾಮಲ್ ಇದ್ದಿದ್ದು ಏನಾಗುತ್ತೆ ಬೋಟ್ ಆಗಲ್ಲ. ಹೀಗಾಗಿ ಸಮ್ ಕ್ಯಾಮಲ್ಸ್ ಆರ್ ನಾಟ್ ಬೋಟ್ ಅನ್ನೋದು ಕೂಡ ರೈಟ್ ಆಗುತ್ತೆ. ಸೊ ನಮಗಿಲ್ಲಿ ಯಾವ ಆಪ್ಷನ್ ಫಾಲೋ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ 4 ಬೋತ್ 1 ಆ್ಯಂಡ್ 2 ಫಾಲೋಸ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಗೀನಾ ಈಸ್ ಟಾಲರ್ ದ್ಯಾನ್ ದ ಪುಷ್ಪ ಬಟ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಮನೀಷ್. ರೀನಾ ಈಸ್ ಟಾಲರ್ ದ್ಯಾನ್ ನಮಿತಾ ಬಟ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಪುಷ್ಪ. ಹೂ ಅಮಂಗ್ ದಮ್ ಈಸ್ ದ ಟಾಲೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ ಅಂದರೆ ನಗೀನಾ ಈಸ್ ಟಾಲರ್ ದ್ಯಾನ್ ಪುಷ್ಪ ಅಂದರೆ ನಗೀನಾ ಪುಷ್ಪಾಳಗಿಂತ ಎತ್ತರವಾಗಿದ್ದಾಳೆ. ನಾವೇನು ಮಾಡೋಣ, ಎತ್ತರ ಇದ್ದವ್ರನ್ನ ಈ ಕಡೆ ಬರ್ಕೊಳ್ಳೋಣ, ಗಿಡ್ಡ ಇದ್ದವ್ರನ್ನ ಈ ಕಡೆನೇ ಬರ್ಕೊಳ್ಳೋಣ. ಸೊ ನಗೀನಾ ಯಾರಿಗಿಂತ ಎತ್ತರ ಇದ್ದಾಳೆ? ನಗೀನಾ ಈಸ್ ಟಾಲರ್ ದ್ಯಾನ್ ಪುಷ್ಪ ಬಟ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಮನೀಷ ಅಂದರೆ ಮನೀಷಾಳಷ್ಟು ಟಾಲ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಮನೀಷಾಳನ್ನು ನಾವು ಈ ಕಡೆ ಬರ್ಕೊಳ್ಳೋಣ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರೀನಾ ಈಸ್ ಟಾಲರ್ ದ್ಯಾನ್ ನಮಿತಾ ಬಟ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಪುಷ್ಪ ಅಂದರೆ ರೀನಾ ಏನು ಮಾಡ್ತಾಳೆ, ನಮಿತಾಗಿಂತನೂ ಎತ್ತರವಾಗಿದ್ದಾಳೆ. ಆದರೆ ಯಾರಿಗಿಂತ ಎತ್ತರವಾಗಿಲ್ಲ ಅಂದರೆ ಪುಷ್ಪಾಳಿಗಿಂತ ಎತ್ತರ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹೂ ಅಮಂಗ್ ದಮ್ ಈಸ್ ದ ಟಾಲೆಸ್ಟ್ ಅಂತ ಕೇಳಿದ್ದಾರೆ. ಈ ಇವರಲ್ಲಿ ಯಾರು ಅತಿ ಎತ್ತರದವರು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನಾಗುತ್ತೆ ಅಂದರೆ ಮನೀಷಾ. ಸೊ ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್, ಬೇಸ್ಡ್ ಆನ್ ದ ಸ್ಯಾಂಪಲ್ ಸೈಜ್ ಆಫ್ 20 ದ ಮೀನ್ ವ್ಯಾಲ್ಯೂ ಈಸ್ 31.5. ಇಫ್ ಟೂ ಮೋರ್ ಅಬ್ಸರ್ವೇಷನ್ ದಟ್ ಈಸ್ 35 ಆ್ಯಂಡ್ 39 ಆರ್ ಆ್ಯಡೆಡ್ ಟು ದ ಸ್ಯಾಂಪಲ್ ದನ್ ದ ನ್ಯೂ ಮೀನ್ ಈಸ್. ಅಂದರೆ ವಾಟ್ ಯು ಮೀನ್ ಬೈ ಮೀನ್ ಅಂದರೆ ಮೀನ್ ಈಸ್ ನಥಿಂಗ್ ಬಟ್ ದ ಎವರೇಜ್. ವಾಟ್ ಈಸ್ ಮೀನ್? ಮೀನ್ ಈಸ್ ನಥಿಂಗ್ ಬಟ್ ಎವರೇಜ್. ಮೀನ್ ಏನಾಗುತ್ತೆ ಅಂದರೆ ಎವರೇಜ್ ಆಗುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ, 20 ಸಂಖ್ಯೆಗಳ ಎವರೇಜ್ ಎಷ್ಟಾಗುತ್ತೆ, 20 ಸಂಖ್ಯೆಗಳ ಎವರೇಜ್ ಎಷ್ಟಿದೆ ಅಂದರೆ 20 ನಂಬರ್ಸ್ ಎವರೇಜ್ ಎಷ್ಟಿದೆ ಅಂದರೆ 31.5 ಇದೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಇಫ್ ಟೂ ನಂಬರ್ಸ್ ಆ್ಯಡೆಡ್ ಯಾವುದಂದರೆ 35 ಪ್ಲಸ್ 39 ಆ್ಯಡ್ ಮಾಡಿದ್ರೆ ನ್ಯೂ ಎವರೇಜ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಗ ನೋಡಿರಿ, ಫಸ್ಟು ನಮಗೇನು ಬೇಕು, ಟೋಟಲ್ ವ್ಯಾಲ್ಯೂ ಬೇಕು. ಸೊ ಎವರೇಜ್ ಫಾರ್ಮುಲಾ ಏನು, ಎವರೇಜ್ ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್. ಸೊ ಫಸ್ಟ್ ಎವರೇಜ್ ಎಷ್ಟಿದೆ, 31.5 ಇದೆ. ಟೋಟಲ್ ವ್ಯಾಲ್ಯೂ ನಾವು ಕಂಡುಹಿಡಿಯಬೇಕು, ಅದು ಗೊತ್ತಿಲ್ಲ. ಟೋಟಲ್ ನಂಬರ್ ಎಷ್ಟಿದೆ, 20 ಇದೆ. ಸೊ ಇವಾಗ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ, ಟೋಟಲ್ ವ್ಯಾಲ್ಯೂ ಈಕ್ವಲ್ ಟು 31.5 ಇಂಟು 20 ಆಗುತ್ತೆ. ನೋಡ್ರಿ ಇಲ್ಲಿ ಏನಿದೆ ಅಂದರೆ 31.5 ಇಂಟು 20 ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಸಿಗುತ್ತೆ ಅಂದರೆ 630 ಸಿಗುತ್ತೆ. ಸೊ ಹೌ ಮಚ್ ವಿಲ್ ಗೆಟ್ 630. ಸೊ ನೆಕ್ಸ್ಟ್ ಏನು ಕೇಳಿದರೆ, ಇಫ್ 35 ಪ್ಲಸ್ 39 ಆ್ಯಡೆಡ್ ವಾಟ್ ಈಸ್ ದ ನ್ಯೂ ಎವರೇಜ್ ಅಂತ ಕೇಳಿದ್ದಾರೆ. ಈಗ ನೀವು 630ಗೆ ಎಷ್ಟು ಆ್ಯಡ್ ಮಾಡಿರಿ, 630ಗೆ 35 ಮತ್ತು 39 ಆ್ಯಡ್ ಮಾಡಿರಿ. ಸೊ ಎಷ್ಟಾಗುತ್ತೆ, 5 9 ಕೂಡಿಸಿರಿ 14, ಕೈಲ ಬಂತು 1, 3 9 ಪ್ಲಸ್ 1 10, ಕೈಲ ಬಂತು 1 6 1 7. ಸೊ ನ್ಯೂ ಎವರೇಜ್ ನ್ಯೂ ಟೋಟಲ್ ವ್ಯಾಲ್ಯೂ ಎಷ್ಟಾಯಿತು, 704 ಆಯಿತು. ಸೊ ಇಲ್ಲಿ ಎಷ್ಟು ಸಂಖ್ಯೆಗಳಾಗುತ್ತೆ, ಫಸ್ಟು 20 ಇತ್ತು, ಈಗ 2 ಸಂಖ್ಯೆನೇ ಆ್ಯಡ್ ಮಾಡಿದ್ವಿ. ಸೊ ಎಷ್ಟಾಗುತ್ತೆ, 22 ಆಗುತ್ತೆ. ಸೊ ನೀವು ಇದನ್ನು ಮಾಡಿ, 2 11 2 3. ಸೊ 1 ಉಳಿತು, 2 5 2 2. ಸೊ 352/11 ಆಯಿತು.
ಸೊ ಲೆವೆನ್ಲೆ ಕ್ಯಾನ್ಸಲ್ ಮಾಡಿರಿ, ಲೆವೆನ್ ಒಂದಲೆ, ಹನ್ನೊಂದು ಒಂದಲೆ, ಹನ್ನೊಂದು ಮೂರಲೆ. ಸೊ ಇಲ್ಲಿ ಎರಡು ಉಳಿತು, ಹನ್ನೊಂದು ಎರಡಲೆ. ಸೊ ವಾಟ್ ಈಸ್ ದ ನ್ಯೂ ಎವರೇಜ್? ನ್ಯೂ ಎವರೇಜ್ ಎಷ್ಟು ಅಂದರೆ 32. ಸೊ ಇಲ್ಲಿ ನಿಮ್ಗೆ ಆಪ್ಷನ್ ಏನಾಗುತ್ತಂದರೆ, ಆಪ್ಷನ್ ಯಾವುದಾಗುತ್ತಂದರೆ 32, ದಟ್ ಈಸ್ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಪ್ರೈಸ್ ಆಫ್ ಎ ಕಾಮೆಡಿಟಿ ವಾಸ್ ಇನಿಷಿಯಲಿ 12.50, ದೆನ್ ದ ನೆಕ್ಸ್ಟ್ ಮಂತ್ ಇಟ್ ಈಸ್ ಇನ್ಕ್ರೀಸ್ಡ್ ಬೈ 20%, ಇನ್ ಸೆಕೆಂಡ್ ಮಂತ್ ಇಟ್ ಈಸ್ ಇನ್ಕ್ರೀಸ್ಡ್ ಬೈ ಅಗೇನ್ 10%. ಸೊ ಪ್ರೈಸ್ ಆಫ್ಟರ್ 2 months ಈಸ್ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಫಸ್ಟು ನಮ್ದು ಎಷ್ಟಿತ್ತು ಅಂದರೆ, ಇನಿಷಿಯಲ್ ಪ್ರೈಸ್ ಎಷ್ಟಿದೆ, 12.50 ಇದೆ. ಸೊ ಮುಂದಿನ ತಿಂಗಳು ಏನು ಮಾಡ್ತಾರೆ ಅಂದರೆ 20% ಇನ್ಕ್ರೀಸ್ ಮಾಡ್ತಾರೆ. ಸೊ ಇಲ್ಲಿ ಮಾಡಿರಿ, 12.50 × 20/100 ಮಾಡಿದ್ರೆ 125 × 2 ಎಷ್ಟಾಯಿತು, 250 ಆಯಿತು. ಸೊ 12.50 + 250 ಆ್ಯಡ್ ಮಾಡಿದ್ರೆ 5 5 10 ಕೈಲ ಬಂತು, 1 2 2 4 1 5 1500 ಆಯಿತು. ನೆಕ್ಸ್ಟ್ ಮಂತಲ್ಲಿ ಎಷ್ಟಾಗುತ್ತೆ ಅಂದರೆ 1500 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ಇನ್ ದ ಸೆಕೆಂಡ್ ಮಂತ್ ಇಟ್ ವಾಸ್ ಅಗೇನ್ ಇನ್ಕ್ರೀಸ್ಡ್ ಬೈ 10%, ಮತ್ತೆ ನೆಕ್ಸ್ಟ್ ಮಂತಲ್ಲಿ ಏನು ಮಾಡ್ತಾರೆ 10% ಇನ್ಕ್ರೀಸ್ ಮಾಡ್ತಾರೆ. ಸೊ ದೆನ್ ದ ಪ್ರೈಸ್ ಆಫ್ಟರ್ 2 months ಅಂತ ಕೇಳಿದ್ದಾರೆ. ನೋಡಿ, ಮುಂದಿನ ತಿಂಗಳಲ್ಲಿ ಏನು ಮಾಡ್ತಾರೆ, ಮತ್ತೆ 10%ನ ಜಾಸ್ತಿ ಮಾಡ್ತಾರೆ. ಸೊ ಇವಾಗ ನೀವು ಕ್ಯಾನ್ಸಲ್ ಮಾಡಿದ್ರೆ 150 ರೂಪೀಸ್ ಜಾಸ್ತಿ ಆಯಿತು. ಸೊ ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ, 1500 + 150. ಸೊ ಎಷ್ಟಾಯಿತು ಅಂದರೆ 1650 ಆಯಿತು. ಸೊ ಯಾವ ಆಪ್ಷನ್ ಅಂದರೆ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಏನು ಹೇಳಿದ್ದಾರೆ ಅಂದರೆ, ಅಸ್ಯೂಮಿಂಗ್ ದ್ಯಾಟ್ ಅ ಬಾಕ್ಸ್ ಕಂಟೈನ್ 10 balls ಇನ್ ಆಲ್, ಆಫ್ ವಿಚ್ 6 are green and 4 are red, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಡ್ರಾಯಿಂಗ್ ರೆಡ್ ಬಾಲ್ ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಒಂದು ಬಾಕ್ಸ್ ಇದೆ, ಆ ಬಾಕ್ಸಲ್ಲಿ 10 ಚೆಂಡುಗಳಿವೆ, ಅದರಲ್ಲಿ ಎಷ್ಟು ಹಸಿರು ಚೆಂಡಿದೆ ಅಂದರೆ 6 ಹಸಿರು ಚೆಂಡಿದೆ, 6 ಹಸಿರು ಚೆಂಡಿದೆ, ಮತ್ತು 4 ಕೆಂಪು ಚೆಂಡಿದೆ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಡ್ರಾಯಿಂಗ್ ರೆಡ್ ಬಾಲ್ ಅಂತ ಕೇಳಿದ್ದಾರೆ. ಕೆಂಪು ಚೆಂಡನ್ನ ಎಷ್ಟು ಪ್ರೊಬ್ಯಾಬಿಲಿಟಿಯಲ್ಲಿ ನೀವು ತೆಗಿಬೇಕಂತ ಕೇಳಿದ್ದಾರೆ. ಸೊ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಏನಿದೆ ಅಂದರೆ, ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಫೇವರೇಬಲ್ ಡ್ರಾಯಿಂಗ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಡ್ರಾಯಿಂಗ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ನಂಬರ್ ಆಫ್ ಫೇವರೇಬಲ್ ಡ್ರಾಯಿಂಗ್ಸ್ ಅಂದರೆ, ಟೋಟಲ್ ಎಷ್ಟು ಬಾಲ್ ಇದೆ, 4 ಇದೆ ರೆಡ್ ಬಾಲು. ಸೊ ಅದರಲ್ಲಿ ಎಷ್ಟು ತೆಗಿಬೋದು ನೀವು, ಒಂದು ಸರಿಗೆ 10 ತೆಗಿಬೋದು. ಸೊ ಏನಾಯಿತು, 4C1 ಆಯಿತು. ಟೋಟಲ್ ಬಾಲ್ಸ್ ಎಷ್ಟಿದೆ ಇನ್ಕ್ಲೂಡಿಂಗ್ ಗ್ರೀನ್, 10 ಇದೆ. ಸೊ ಅದರಲ್ಲಿ ನೀವು ಒಂದು ಸರಿ ತೆಗಿಬೇಕಂದ್ರೆ ಎಷ್ಟು, ಒಂದು ಸರಿ ತೆಗಿಬೇಕಂದ್ರೆ 1 ಬಾಲ್ ತೆಗಿತೀರ. ಸೊ ಇಲ್ಲಿ ಎಷ್ಟಾಯಿತು ಅಂದರೆ 10C1 ಆಯಿತು. (4C1 / 10C1) ಆಯಿತು. ಸೊ ನೀವು ಫಾರ್ಮುಲಾ ಹಾಕಿ, 4C1 ಏನಾಗುತ್ತೆ, 4 factorial / 4 - 1 factorial × 1 factorial ಆಗುತ್ತೆ. ಇಲ್ಲಿ 10C1 ಏನಾಗುತ್ತೆ, 10 factorial / 10 - 1 factorial × 1 factorial ಆಗುತ್ತೆ. 4 factorial / 4 × 3 factorial × 1 factorial. ಇಲ್ಲಿ ಏನಾಗುತ್ತೆ ಅಂದರೆ, 10 factorial × 10 × 9 factorial / 9 factorial × 1 factorial ಆಗುತ್ತೆ. ಸೊ ಇದನ್ನು ನೀವು ಕ್ಯಾನ್ಸಲ್ ಮಾಡಿ. ಇಲ್ಲಿ 3 factorial / 3 factorial ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 9 factorial / 9 factorial ಕ್ಯಾನ್ಸಲ್ ಆಗುತ್ತೆ. 1 factorial is nothing but 1. ಸೊ ನಿಮ್ಮ ಫೈನಲ್ ಎಷ್ಟು ಉಳಿತು ಅಂದರೆ, 4/10 ಉಳಿಯುತ್ತೆ. ಸೊ ವಾಟ್ ಈಸ್ 4/10? 4/10 ಈಸ್ ನಥಿಂಗ್ ಬಟ್ 0.4. ಸೊ ಎಷ್ಟು ಪ್ರೊಬ್ಯಾಬಿಲಿಟಿ ಆಗುತ್ತೆ ಅಂದರೆ 0.4 ಆಗುತ್ತೆ. ಸೊ ಆನ್ಸರ್ ನೋಡೋಣ ಬನ್ನಿ. ಸೊ ಎಷ್ಟನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ 4th option ಕರೆಕ್ಟ್ ಆಗ್ತದೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.